ಇಸ್ರೇಲ್ ಮತ್ತು ಹಮಾಸ್ ಮಧ್ಯದ ಯುದ್ಧ ಒಂದು ವರ್ಷ ಆಗ್ತಾ ಇದೆ. ಒಂದು ವರ್ಷದಿಂದಲೂ ಈ ಯುದ್ಧ ನಿಲ್ತಾ ಇಲ್ಲ. ಈ ಯುದ್ಧ ಮೂರನೇ ವಿಶ್ವ ಯುದ್ಧಕ್ಕೆ ಕಾರಣವಾಗುತ್ತಾ? ಅಂಥದ್ದೊಂದು ಸಂಘರ್ಷ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಕಳೆದ ಒಂದು ವರ್ಷದಿಂದ ನಡೀತಾ ಇದೆ. ಮೂರನೇ ವಿಶ್ವ ಯುದ್ಧಕ್ಕೆ ಕಾರಣವಾಗುತ್ತಾ ಮಧ್ಯಪ್ರಾಚ್ಯದ ಸಂಘರ್ಷ? ತನ್ನ ಸುತ್ತ ಇರುವಂತಹ ಏಳು ಶತ್ರುಗಳ ಜೊತೆ ಇಸ್ರೇಲ್ ಕಳೆದ ಒಂದು ವರ್ಷದಿಂದ ಬಡಿದಾಡ್ತಾ ಇದೆ. ತನ್ನ ಅಸ್ತಿತ್ವ ಉಳಿಸಿಕೊಳ್ಳಬೇಕು ಅಂದರೆ ಸುತ್ತಲೂ ಇರುವ ಮುಸ್ಲಿಂ ದೇಶಗಳನ್ನು ಎದುರಿಸಲೇಬೇಕಾದಂತಹ ಅನಿವಾರ್ಯತೆಯಲ್ಲಿದೆ ಇಸ್ರೇಲ್. ಕಳೆದ 75 ವರ್ಷಗಳಿಂದ ಇಸ್ರೇಲ್ ಬದುಕ್ತಿರೋದೇ ಹಾಗೆ, ಈಗ ಒಂದು ವರ್ಷದಿಂದ ಇಸ್ರೇಲ್ ಅನ್ನು ಗುರಿಯಾಗಿಸಿಕೊಂಡು ನಿರಂತರವಾದ ದಾಳಿಯಾಗ್ತಿದೆ. ಇಸ್ರೇಲ್ನಿಂದಲೂ ಕೂಡ ಅದಕ್ಕೆ 10 ಪಟ್ಟು ಪ್ರತಿದಾಳಿ ಕೂಡ ಆಗ್ತಾ ಇದೆ. ಒಂದು ವರ್ಷದ ಹಿಂದೆ ಆರಂಭವಾದಂತಹ ಯುದ್ಧ ಇವತ್ತಿಗೂ ನಿಂತಿಲ್ಲ, ನಿಲ್ಲುವ ಲಕ್ಷಣಗಳೂ ಇಲ್ಲ. ಇಸ್ರೇಲ್ ಅನ್ನು ಗುರಿಯಾಗಿಸಿಕೊಂಡು 7ನೇ ತಾರೀಕು ಹಮಾಸ್ ಉಗ್ರರು ದಾಳಿ ಮಾಡಿದ್ರು 2023ರಲ್ಲಿ. ಇದು 2024 ಅಕ್ಟೋಬರ್ 7. ಇವತ್ತು ಕೂಡ ಒಂದು ವರ್ಷಾಚರಣೆಯ ಸಂದರ್ಭದಲ್ಲಿ ಹಮಾಸ್ ಮತ್ತು ಹೆಜ್ಬುಲ್ಲಾ ಮತ್ತೆ ದಾಳಿ ಮಾಡಿವೆ ಇಸ್ರೇಲ್ನ ಮೇಲೆ. ಅದಕ್ಕೆ ಪ್ರತಿಯಾಗಿ ಗಾಜಾ ಮತ್ತು ಲೆಬನಾನ್ ಮೇಲೆ ಇಸ್ರೇಲಿ ಸೈನ್ಯದಿಂದಲೂ ವಾಯುದಾಳಿ ಆಗ್ತಾ ಇದೆ. ಹಮಾಸ್ ವಶದಲ್ಲೇ ಇದ್ದಾರೆ 100ಕ್ಕೂ ಹೆಚ್ಚು ಒತ್ತೆಯಾಳುಗಳು. ಇಸ್ರೇಲಿ ಒತ್ತೆಯಾಳುಗಳು ಬಿಡುಗಡೆಯಾಗುವವರೆಗೆ ಯುದ್ಧ ನಿಲ್ಲಲ್ಲ, ಹಮಾಸ್ ನಾಶದವರೆಗೆ ಈ ಯುದ್ಧ ನಿಲ್ಲಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇಸ್ರೇಲ್ ಗಾಜಾ ಯುದ್ಧಕ್ಕೆ ಈಗ ಇರಾನ್ ನೇರಾನೇರವಾಗಿ ಎಂಟ್ರಿ ಆಗಿದೆ. ಇರಾನ್ ಇಸ್ರೇಲ್ನ ವಿರುದ್ಧ ಕ್ಷಿಪಣಿ ದಾಳಿ ಮಾಡಿದೆ. ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಒಂದು ವರ್ಷ ಆಗಿದೆ ಇಸ್ರೇಲ್ ಗಾಜಾ ಯುದ್ಧಕ್ಕೆ. 7ನೇ ತಾರೀಕು 2023 ಹಮಾಸ್ನ ಉಗ್ರರು ಏಕಾಏಕಿ ಇಸ್ರೇಲ್ನ ನಗರಗಳ ಮೇಲೆ ದಾಳಿ ಮಾಡಿದ್ರು. ಇಸ್ರೇಲ್ ಮತ್ತು ಗಾಜಾ ಮಧ್ಯೆ ಇರುವಂತಹ ತಂತಿ ಬೇಲಿಯನ್ನು ಮುರಿದು ಪ್ಯಾರಾಗ್ಲೈಡರ್ಗಳ ಮೂಲಕ ಇಸ್ರೇಲಿ ನಗರಗಳ ಮೇಲೆ ದಾಳಿ ಮಾಡಿದ್ರು. ಆ ದೃಶ್ಯಗಳನ್ನು ನೋಡಿದರೆ ಇಸ್ರೇಲ್ ತಿರುಗಿ ಬೀಳುತ್ತೆ ಅಂತ ಯಾರಿಗಾದರೂ ಗೊತ್ತಿತ್ತು. ಪ್ಯಾರಾಗ್ಲೈಡರ್ಗಳು JCBಗಳನ್ನು ಬಳಸಿ ಗಡಿಯಲ್ಲಿರುವಂತಹ ಬೇಲಿಗಳನ್ನು ಮುರಿದು ಹಾಕಲಾಯಿತು. ಅವತ್ತು ಒಂದೇ ದಿನ 7ನೇ ತಾರೀಕು 1250ಕ್ಕೂ ಹೆಚ್ಚು ಜನ ಬಲಿಯಾದರು. ಸಿಕ್ಕ ಸಿಕ್ಕವರನ್ನು ಹಮಾಸ್ ಉಗ್ರರು ಕೊಂದು ಹಾಕಿದ್ರು. 250 ಇಸ್ರೇಲಿಗಳನ್ನು ಗಾಜಾದಲ್ಲಿ ಒತ್ತೆಯಾಳಾಗಿಟ್ಕೊಂಡ್ರು. ಇದುವರೆಗೆ 150 ಜನ, ಒಂದಷ್ಟು ಸತ್ತಿದ್ದಾರೆ, ಒಂದಷ್ಟು ಜನ ವಾಪಸ್ ಬಂದಿದ್ದಾರೆ. ಈಗಲೂ ಕೂಡ 100ಕ್ಕೂ ಹೆಚ್ಚು ಇಸ್ರೇಲಿಗಳು ಗಾಜಾದಲ್ಲಿ ಒತ್ತೆಯಾಳಾಗಿದ್ದಾರೆ. ಮಾರನೇ ದಿನದಿಂದಲೇ ಇಸ್ರೇಲ್ ಪ್ರತಿದಾಳಿಯನ್ನು ನಡೆಸ್ತಾ ಇದೆ ಹಮಾಸ್ನ ಮೇಲೆ. ಹಮಾಸ್ ಅಂದಿನಿಂದ ಇಂದಿನವರೆಗೂ ಗಾಜಾದ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಆಸ್ಪತ್ರೆಗಳು, ಶಾಲೆ, ಸರ್ಕಾರಿ ಕಚೇರಿಗಳು, ಮಸೀದಿಗಳು ಇವೆಲ್ಲವನ್ನೂ ಹಮಾಸ್ ಉಗ್ರರು ತಮ್ಮ ಬಂಕರ್ಗಳನ್ನಾಗಿ ಮಾಡಿಕೊಂಡಿದ್ರು, ತಮ್ಮ ಸುರಂಗಗಳನ್ನಾಗಿ ಮಾಡಿಕೊಂಡಿದ್ರು, ಎಲ್ಲವನ್ನೂ ನಾಶ ಮಾಡಿದೆ. ಈವರೆಗೆ ಗಾಜಾ ಪಟ್ಟಿಯೊಂದರಲ್ಲೇ 87,000 ಮನೆಗಳು ನೆಲಸಮ ಆಗಿದ್ದಾವೆ. 456 ಶಾಲೆಗಳು ಇಲ್ಲ, 32 ಆಸ್ಪತ್ರೆಗಳು ನಾಶ ಆಗಿದ್ದಾವೆ. ಇಷ್ಟಾದರೂ ಇಸ್ರೇಲ್ನ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ ಹಮಾಸ್ನ ಉಗ್ರರು. ಹಮಾಸ್ ಒಂದು ಕಡೆಯಿಂದ ಹಮಾಸ್ ದಾಳಿ ಮಾಡ್ತಾ ಇದೆ, ಮತ್ತೊಂದು ಕಡೆ ಲೆಬನಾನ್ನಲ್ಲಿರುವಂತಹ ಹಿಜ್ಬುಲ್ಲಾ ಉಗ್ರರು ದಾಳಿ ಮಾಡ್ತಾ ಇದ್ದಾರೆ. ಇಬ್ಬರನ್ನೂ ಪ್ರತಿಯಾಗಿಸಿಕೊಂಡು ಇಸ್ರೇಲ್ ಹೋರಾಟ ಮಾಡ್ತಾ ಇದೆ. ಅದರ ಮಧ್ಯದಲ್ಲಿ ಹೌತಿ ಬಂಡುಕೋರರು ಜೊತೆಗೆ ಇರಾನ್ನ ಸೈನ್ಯ ಇಸ್ರೇಲ್ನ ಮೇಲೆ ದಾಳಿ ಮಾಡಿದೆ. ಒಂದು ವರ್ಷ ಆಗ್ತಾ ಇದೆ. ಈ ಒಂದು ವರ್ಷದ ಯುದ್ಧದಲ್ಲಿ ಏನೆಲ್ಲ ಆಯಿತು, ಎಷ್ಟು ಜನರ ಬಲಿಯಾಯಿತು? ಗಾಜಾ ಪಟ್ಟಿಯೊಂದರಲ್ಲೇ
ಒಂಬತ್ತರಿಂದ 11 ಕಿಲೋಮೀಟರ್ ಅಗಲ, 40 ಕಿಲೋಮೀಟರ್ ಉದ್ದ ಇರುವಂತಹ ಗಾಜಾ ಪಟ್ಟಿಯಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನ ಬದುಕ್ತಾರೆ. ಅವರಲ್ಲಿ 41,909 ಜನ ಒಂದು ವರ್ಷದಲ್ಲಿ ಬಲಿಯಾಗಿದ್ದಾರೆ ಇಸ್ರೇಲಿ ಸೈನ್ಯದ ದಾಳಿಗೆ. 1 ಲಕ್ಷಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಗಾಜಾ ಪಟ್ಟಿ ಒಂದು ಕಡೆ ಇದ್ರೆ ವೆಸ್ಟ್ ಬ್ಯಾಂಕ್, ಮತ್ತೊಂದು ಕಡೆ ಇದೆ, ಮಧ್ಯದಲ್ಲಿ ಇಸ್ರೇಲ್ ಇದೆ. ವೆಸ್ಟ್ ಬ್ಯಾಂಕ್ನಲ್ಲಿ ಈವರೆಗೆ 180 ಜನ ಇಸ್ರೇಲ್ನ ದಾಳಿಗೆ ಬಲಿಯಾಗಿದ್ದಾರೆ, 1,200ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇಸ್ರೇಲ್ನಲ್ಲಿ 1,400ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರೆ, ಗಾಯಗೊಂಡವರು 3,500 ಜನ. ಈ ಯುದ್ಧದಲ್ಲಿ ಇಸ್ರೇಲ್ ಕಳೆದುಕೊಂಡ ಸೈನಿಕರ ಸಂಖ್ಯೆ ಕಳೆದ ಒಂದು ವರ್ಷದಲ್ಲಿ 726. ಈ ಯುದ್ಧ ಒಂದು ವರ್ಷಕ್ಕೆ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇಸ್ರೇಲ್ ಸಾಧಿಸಿದ್ದೇನು? ತನ್ನ ವಿರುದ್ಧ ನಿಂತಹ ಉಗ್ರ ಸಂಘಟನೆಗಳ ಮಗ್ಗುಲನ್ನು ಮುರಿತಾ ಇದೆ ಇಸ್ರೇಲ್. ಒಂದು ವರ್ಷದಲ್ಲಿ ಇಸ್ರೇಲ್ನಿಂದ 17,000 ಇಸ್ಲಾಮಿಕ್ ಉಗ್ರರ ಹತ್ಯೆಯಾಗಿದೆ. 42,000 ಜನರಲ್ಲಿ 17,000 ಉಗ್ರರು ಬರ್ತಾರೆ, ಇನ್ನು ಉಳಿದವರೆಲ್ಲ ಜನಸಾಮಾನ್ಯರು, ಅಮಾಯಕರು, ಮಹಿಳೆಯರು, ಮಕ್ಕಳು. ಇಸ್ರೇಲ್ನ ವಿರುದ್ಧ ದಾಳಿ ಮಾಡಬೇಕಾದ್ರೆ ಗಾಜಾದ ಜನರಿಗೆ ಗೊತ್ತಿತ್ತು ನಮ್ಮ ಮೇಲೆ ಪ್ರತಿದಾಳಿ ಇಸ್ರೇಲ್ ಮಾಡೇ ಮಾಡುತ್ತೆ ಅಂತ. ಆದರೂ ಇಸ್ರೇಲ್ನ ವಿರುದ್ಧ ಹಮಾಸ್ ಅನ್ನುವ ಸಂಘಟನೆ ದಾಳಿ ಮಾಡುವಂತಹ ಧೈರ್ಯವನ್ನು ತೋರಿಸಿತ್ತು. ಆ ಧೈರ್ಯಕ್ಕೆ ಪ್ರತಿಯಾಗಿ ಇವತ್ತು ಅನುಭವಿಸ್ತಾ ಇದೆ. 42,000 ಜನ ಬಲಿಯಾಗಿದ್ದಾರೆ, ಅದರಲ್ಲಿ 17,000 ಜನ ಹಮಾಸ್ನ ಉಗ್ರರು. ಲೆಬನಾನ್ನಲ್ಲೂ ಕೂಡ ಹಿಜ್ಬುಲ್ಲಾ ಉಗ್ರರನ್ನು ಹತ್ಯೆ ಮಾಡ್ತಾ ಇದೆ ಇಸ್ರೇಲ್. ಹಮಾಸ್ನ 20ಕ್ಕೂ ಹೆಚ್ಚು ಜನ, ಹೆಚ್ಚು ಉಗ್ರ ನಾಯಕರನ್ನು, ಹಮಾಸ್ ಉಗ್ರ ಸಂಘಟನೆಯನ್ನು ಕಟ್ಟಿ ಬೆಳೆಸಿದಂತಹ, ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದ್ದಂತಹ 20ಕ್ಕೂ ಹೆಚ್ಚು ಪ್ರಮುಖ ನಾಯಕರು ಹತ್ಯೆಯಾಗಿದ್ದಾರೆ. ಹಮಾಸ್ನ ಮುಖ್ಯಸ್ಥ ಆಗಿದ್ದ ಇಸ್ಮಾಯಿಲ್ ಹನಿಯೇ ಅವನನ್ನು ಇರಾನ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಕೊಂದು ಹಾಕಿಬಿಡ್ತು ಇಸ್ರೇಲ್. ಲೆಬೆನಾನ್ನಲ್ಲಿ 10ಕ್ಕೂ ಹೆಚ್ಚು ಉಗ್ರ ನಾಯಕರನ್ನು ಹತ್ಯೆ ಮಾಡಿದೆ ಇಸ್ರೇಲ್ ಈವರೆಗೆ. ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ಮುಖ್ಯಸ್ಥ, 32 ವರ್ಷಗಳಿಂದ ಆ ಸಂಘಟನೆಯ ಮುಖ್ಯಸ್ಥ ಆಗಿದ್ದ ಹಸನ್ ನಸ್ರುಲ್ಲಾ ಅವನನ್ನೂ ಮುಗಿಸು ಹಾಕ್ತು. ಇಸ್ರೇಲ್ಗೆ ಇಷ್ಟು ವರ್ಷಗಳ ಹೋರಾಟದಲ್ಲಿ ಹಮಾಸ್ ವಿರುದ್ಧ, ಹಿಜ್ಬುಲ್ಲಾ ವಿರುದ್ಧ, ಅರಬ್ ಮುಸ್ಲಿಂ ಉಗ್ರ ಸಂಘಟನೆಗಳ ವಿರುದ್ಧ ನಡೆಯುತ್ತಿದ್ದಂತಹ ಹೋರಾಟದಲ್ಲಿ ಈ ವರ್ಷ ಸಿಕ್ಕಷ್ಟು ಯಶಸ್ಸು ಯಾವಾಗಲೂ ಸಿಕ್ಕಿರಲಿಲ್ಲ. ಹಮಾಸ್ನ ಅಷ್ಟೂ ನಾಯಕರನ್ನು ಕೊಂದು ಹಾಕಲಾಯಿತು, ಹಿಜ್ಬುಲ್ಲಾದ ಅಷ್ಟೂ ನಾಯಕರನ್ನು ಕೊಂದು ಹಾಕಲಾಯಿತು. ಅಷ್ಟರ ಮಟ್ಟಿಗೆ ಯಶಸ್ಸು ಸಿಕ್ಕರೂ ಕೂಡ ಇನ್ನೂ ಯುದ್ಧ ಮುಗಿಯುತ್ತಾ ಇಲ್ಲ. ಈ ಯುದ್ಧಕ್ಕೆ ಇರಾನ್ ಎಂಟ್ರಿಯಾಗಿದೆ, ಆದರೂ ಕೂಡ ಇಸ್ರೇಲನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಯಾಕಂದರೆ ಮಧ್ಯಪ್ರಾಚ್ಯದಲ್ಲಿರುವಂತಹ 20 ದೇಶಗಳಲ್ಲಿ 18 ದೇಶಗಳು ಮುಸ್ಲಿಂ ದೇಶಗಳು, ಒಂದು ಇಸ್ರೇಲ್ ಮತ್ತೊಂದು ಸೈಪ್ರಸ್. ಈ 2 ದೇಶಗಳನ್ನು ಬಿಟ್ಟರೆ ಉಳಿದ 18 ದೇಶಗಳು ಮುಸ್ಲಿಂ ದೇಶಗಳು. ಆದರೂ ಕೂಡ ಒಂದು ಯಹೂದಿ ದೇಶ ಇಸ್ರೇಲನ್ನು ಮಣಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಣಿಸೋದು ಒತ್ತಿಟ್ಟಿಗಿರಲಿ, ಅವರನ್ನು ಸುಮ್ಮನಿರಿಸೋದಕ್ಕೂ ಮುಸ್ಲಿಂ ದೇಶಗಳಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಯಾಕಂದರೆ ಒಗ್ಗಟ್ಟಿಲ್ಲ, ಮುಸ್ಲಿಂ ದೇಶಗಳ ಮಧ್ಯೆಯೇ ಒಗ್ಗಟ್ಟಿಲ್ಲ. 18 ಮುಸ್ಲಿಂ ದೇಶಗಳಿದ್ದಾವೆ, ಆ 18 ಮುಸ್ಲಿಂ ದೇಶಗಳಿಗೆ ಅವರದ್ದೇ ಆದ ಸಮಸ್ಯೆಗಳಿದ್ದಾವೆ. ಆ ದೇಶಗಳ ಮಧ್ಯೆಯೇ 100+ ಸಮಸ್ಯೆಗಳಿದ್ದಾವೆ, ತಿಕ್ಕಾಟಗಳಿದ್ದಾವೆ. ಮುಸ್ಲಿಂ ಅಸ್ಮಿತೆಯ ಕಾರಣಕ್ಕೋಸ್ಕರ ನಾವು ಇಸ್ರೇಲನ್ನು ಎದುರಿಸ್ತೀವಿ ಅಂತ ಬಾಯಿ ಮಾತಲ್ಲಿ ಹೇಳುವುದನ್ನು ಬಿಟ್ಟರೆ ಪ್ಯಾಲಿಸ್ತೇನ್ ಪರವಾಗಿ ಇಸ್ರೇಲನ್ನು ಮಣಿಸಿ ಬಿಡ್ತೀವಿ ಅಂತ ನೇರ ನೇರ ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ನಿಲ್ಲುವ ಧೈರ್ಯ ಯಾವ ಮುಸ್ಲಿಂ ದೇಶಗಳಿಗೂ ಇಲ್ಲ. ಇಸ್ರೇಲ್ ವಿರುದ್ಧ ಇರಾನ್ ಮಾತ್ರ ಹೋರಾಟ ಮಾಡುವ ಧೈರ್ಯವನ್ನು ತೋರಿಸ್ತಾ ಇದೆ. ಅದು ನೇರ ನೇರ ಹೋರಾಟ ಮಾಡೋದಕ್ಕೆ 1 ವರ್ಷ ಸಮಯ ಹಿಡಿತು. ಇಸ್ರೇಲ್ನ ವಿರುದ್ಧ ಇರಾನ್ ಉಗ್ರ ಗುಂಪುಗಳ ಜೊತೆಗೆ ಹೋರಾಟ ಮಾಡುತ್ತೆ, ಪ್ರಾಕ್ಸಿ ಟೆರರಿಸ್ಟ್ ಆರ್ಗನೈಸೇಷನ್ಗಳ ಜೊತೆಗೆ. ಗಾಜಾದಲ್ಲಿ ಹಮಾಸ್ ಅನ್ನುವ ಉಗ್ರ ಸಂಘಟನೆಯನ್ನು ಇರಾನ್ ಸಾಕ್ತಾ ಇದೆ. ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಅನ್ನುವ ಉಗ್ರ ಸಂಘಟನೆಯನ್ನು ಇರಾನ್ ಸಾಕ್ತಾ ಇದೆ. ಯೆಮೆನ್ನಲ್ಲಿ ಹೌತೀಸ್ ಅನ್ನುವ ಉಗ್ರ ಸಂಘಟನೆಯನ್ನು ಸಾಕ್ತಾ ಇದೆ. ಇದೇ ರೀತಿ ಇರಾಕ್ ಮತ್ತು ಸಿರಿಯಾದಲ್ಲೂ ಕೂಡ ಇರಾನ್
ತನ್ನ ಉಗ್ರ ಗುಂಪುಗಳನ್ನು ಸಾಕಿ ಅವರ ಮೂಲಕ ಇಸ್ರೇಲ್ನ ವಿರುದ್ಧ ಯುದ್ಧ ಮಾಡ್ತಾ ಇತ್ತು. ಯಾವಾಗ ಹಿಜ್ಬುಲ್ಲಾದ ನಾಯಕ ಹಸನ್ ನಸ್ರುಲ್ಲಾ ಹತ್ಯೆಯಾಯಿತು, ಯಾವಾಗ ಹಮಾಸ್ನ ನಾಯಕ ಇಸ್ಮಾಯಿಲ್ ಹನಿಯೇನ ಹತ್ಯೆಯಾಯಿತು, ಆಗ ಇರಾನ್ಗೆ ನೇರಾನೇರವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡದೇ ಇದ್ರೆ ಮುಖ ಉಳಿಸಿಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಈಗ 200ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ದಾಳಿ ಮಾಡಿದೆ. ಯಾವಾಗ ಇಸ್ರೇಲ್ ಪ್ರತಿದಾಳಿ ಮಾಡುತ್ತೋ ಅನ್ನುವ ಭಯದಲ್ಲಿ ಒದ್ದಾಡ್ತಾ ಇದೆ. ಈಗ ಇರಾನ್ ನೇರಾನೇರವಾಗಿ ಹೋರಾಟಕ್ಕಿಳಿದಿದೆ. ಅದು ಯಾವ ಹಂತಕ್ಕೆ ಮುಟ್ಟುತ್ತೆ ಗೊತ್ತಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಆಗುವಂತಹ ಸಾಧ್ಯತೆಯೂ ಇದೆ. ಇದರ ಜೊತೆಗೆ ಒಗ್ಗಟ್ಟು ಯಾಕಿಲ್ಲ ಮುಸ್ಲಿಂ ದೇಶಗಳ ಮಧ್ಯೆ ಮಧ್ಯಪ್ರಾಚ್ಯದಲ್ಲಿ ಅಂದರೆ, ಅವರ ಮಧ್ಯೆ ಶಿಯಾ ಮತ್ತು ಸುನ್ನಿ ಅನ್ನುವ ವ್ಯತ್ಯಾಸ ಇದೆ. ಶಿಯಾ ಮತ್ತು ಸುನ್ನಿ ಬಾಹುಳ್ಯದ ಕಾರಣಕ್ಕೆ ಮುಸ್ಲಿಂ ದೇಶಗಳ ಮಧ್ಯೆ ತಿಕ್ಕಾಟ ಇದೆ. ಇವತ್ತು ಇಸ್ರೇಲ್ನ ವಿರುದ್ಧ ನಿಂತಿರುವಂತಹ ಇರಾನ್ ಶಿಯಾ ಬಾಹುಳ್ಯದ ದೇಶ. 99% ಶಿಯಾಗಳೇ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಮುಸ್ಲಿಂ ದೇಶಗಳ ನಾಯಕತ್ವ ವಹಿಸಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಇರಾನ್ಗಿದೆ. ಆ ಮಹತ್ವಾಕಾಂಕ್ಷೆಯ ವಿರುದ್ಧವಾಗಿ ಸೌದಿ ಅರೇಬಿಯಾ ಇದೆ. ಹಾಗಾಗಿ ಇಸ್ರೇಲ್ ವಿರುದ್ಧ ಇರಾನ್ ತೊಡೆತಟ್ಟಿ ನಿಂತರೆ ಸೌದಿ ಅರೇಬಿಯಾ ಬೆಂಬಲವನ್ನೇ ಕೊಡೋದಿಲ್ಲ. ಸೌದಿ ಅರೇಬಿಯಾ, UAE, ಜೋರ್ಡಾನ್ ಪಕ್ಕದಲ್ಲೇ ಇದೆ, ವೆಸ್ಟ್ ಬ್ಯಾಂಕ್ನ ಪಕ್ಕದಲ್ಲೇ ಇರುವಂತಹ ಜೋರ್ಡಾನ್ ಕೂಡ ಸಪೋರ್ಟ್ ಮಾಡೋದಿಲ್ಲ. ಮುಸ್ಲಿಂ ದೇಶಗಳ ನಾಯಕತ್ವ ಯಾರದ್ದು ಅನ್ನುವ ವಿಷಯದಲ್ಲಿ ತಿಕ್ಕಾಟ ಇದೆ. ಆಮೇಲೆ ಈ ಮಧ್ಯಪ್ರಾಚ್ಯದಲ್ಲಿರುವಂತಹ 18 ಮುಸ್ಲಿಂ ದೇಶಗಳಲ್ಲಿ 4-5 ಆರ್ಥಿಕವಾಗಿ ಸಶಕ್ತವಾಗಿರುವಂತಹ ದೇಶಗಳು, ಬಹುತೇಕ ಇನ್ನೆಲ್ಲ ದೇಶಗಳು ದೈನ್ಯಸಿ ಸ್ಥಿತಿಯಲ್ಲಿದ್ದಾವೆ. ಖಟ್ಟರ್ ಮುಸ್ಲಿಂ ಇಸ್ಲಾಮನ್ನು ಜಾರಿಗೆ ತರ್ತೀವಿ ಅಂತ ಅಫ್ಘಾನಿಸ್ತಾನ ಪಾಕಿಸ್ತಾನದ ಸ್ಥಿತಿಯಲ್ಲಿದ್ದಾವೆ. ಅಂತಹ ಸ್ಥಿತಿಯಲ್ಲಿ ಇಸ್ರೇಲ್ ಅನ್ನುವಂತಹ ಮಿಲಿಟರಿ ಶಕ್ತಿಶಾಲಿ ದೇಶವನ್ನು ಎದುರಿಸೋದಕ್ಕೆ ಸಾಧ್ಯನಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.